ಸರ್ ಸಿನಿಮಾ ನಾನೇನೋ ನೋಡಿದ್ವಿ, ಸಿನಿಮಾ ನೆನ್ನೆ ಗೋಪಾಲನ್ ಮಲ್ಲಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು, ಇವತ್ತು ಇನ್ನೊಂದು ಶೋ ನೋಡೋಕೆ ಬನ್ನೋ ಅಂತ ಬಂದಿದ್ದೀವಿ. ಮೇನಾಗಿ ಹೇಳಬೇಕು ಅಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮಗ ಫಸ್ಟ್ ಟೈಮು ಈ ಥರ ಒಂದು ಆ್ಯಕ್ಟಿಂಗು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಯಾರಿಗೂ. ಏನೋ ದರ್ಶನ್ ಸರ್ ಹೇಳ್ದಂಗೆ ಏನೋ ಸಡನ್ನಾಗೆ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ರು, ಇಲ್ಲ ಇವರು ಭರ್ಜರಿಯಾಗೆ ಮಾಡಿದ್ದಾರೆ. ಸಖತ್ ಟ್ವಿಸ್ಟು ಪಿಕ್ಚರು ಸೆಕೆಂಡ್ ಹಾಫಲ್ಲಿ ನೋಡಿದ್ರೆ ಸಖತ್ ಟ್ವಿಸ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು ಎಲ್ಲರೂ ಬಂದು ಒಂದೊಂದು ಸತಿ ಎರಡೆರಡು ಸತಿ ನೋಡಿ ಇನ್ನು ಅವ್ರನ್ನ ಟಾಪಾಗಿ ಎತ್ಕೊಂಡು ಹೋಗಬೇಕು, ಕನ್ನಡ ಚಿತ್ರರಂಗನ ಹಿಂಗೆ ಬೆಳೆಸ್ಬೇಕು. ಆಮೇಲೆ ಇದಕ್ಕೆ ಸಾಕ್ಷಿ ಅಂದ್ರೆ ಚಾಮರಾಜಪೇಟೆ ಶಾಖ ಎಲ್ಲರೂ ಒಮ್ಮತ ಇದೆ, ಇದಕ್ಕೆ ಅಷ್ಟೊಂದು ಬೆಳವಣಿಗೆ ಇದೆ ಪಿಕ್ಚರು. ಇನ್ನು ಮುಂದೆ ಮಾಡ್ತಾರೆ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡ್ತಾರೆ, ನೋಡ್ಬೋದು ಸರ್. ಸರ್ ಸಯೀದ್ ಖಾನ್ ಅವ್ರದ್ದು ಅದೇ ಸೈಕ್ ನವಾಜ್ ಅವ್ನು ಹೇಳ್ದಲ್ಲ ಅದೇ ಥರನೇ ಎಲ್ಲ ಸೈಕ್ ಸೈಕ್ ಆಗೇ ಇದೆ ಸೆಕೆಂಡ್ ಹಾಫಲ್ಲಿ, ನೋಡ್ಬೋದು ಸರ್. ಸೂಪರ್ ಆಗಿದೆ, ಸೊನಾಲು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ ಸರ್. ನಮಸ್ಕಾರ, ರಂಜಿತ್ ಭಾರ್ಗವ್ ಅಂತ. ಡೈರೆಕ್ಟರ್ ಜಯತೀರ್ಥ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟ್ನ ಕನ್ನಡಕ್ಕೆ ತೊಗೊಂಬಂದು ತುಂಬ ಸಖತ್ತಾಗಿ ಮಾಡಿದ್ದಾರೆ, ಎಲ್ಲೂ ಒಂದು ಮಿಸ್ಟೇಕ್ ಮಾಡಿಲ್ಲ ಟೈಮ್ ಲೂಪ್ ಅನ್ನೋದ್ರಲ್ಲಿ. ಮತ್ತು ಅಜ್ರೀಶ್ ಲೋಕನಾಥ್ ಅವರು, ಅವ್ರ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ, ಒಂದೊಂದು ಹಾಡು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ ಟೈಮಿಂಗಲ್ಲಿ ಕ್ಯಾಮ್ರಾಮನ್ ಅವರು ಇದ್ದಾರಲ್ಲ, ಅವ್ರದ್ದು ಕಲೆ ತೋರಿಸಿರೋದು, ಶೂಟಿಂಗ್ ಸ್ಪಾಟ್ಗಳಾಗಲಿ ಲೊಕೇಶನ್ಗಳಾಗಲಿ ತುಂಬ ಸಖತ್ತಾಗಿದೆ ಎಲ್ಲ. ಮತ್ತು ಸಯ್ಯದ್ ಖಾನ್ ಅವರು, ಅವ್ರದ್ದೇನು ಫಸ್ಟ್ ಮೂವಿ ಅಂತ ಅನಿಸಲ್ಲ, ಯಾಕಂದರೆ ಅಷ್ಟೇನು ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅನ್ನೋ ರೇಂಜಲ್ಲಿ ಏನೂ ಇಲ್ಲವೇ ಇಲ್ಲ. ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಹೀರೋಯಿನ್ ಅವರು, ಅವರಂತೂ ಬರೋ ಸೀನಲ್ಲೆಲ್ಲ ಹಂಗೆ ಕಣ್ಣು ತೆಕ್ಕೊಂಡು ನೋಡ್ತಾನೆ ಇದ್ವಿ. ಮತ್ತು ಸೆಕೆಂಡ್ ಹಾಫಲ್ಲಂತೂ ಕತೆ ತುಂಬ ಸೀರಿಯಸ್ ಆಗಿ ನಡೆಯುತ್ತೆ, ತಲೆ ಕೆಡಿಸುತ್ತೆ, ಟ್ರಿಕ್ಕಿ ಆಗಿದೆ, ತುಂಬ ಮಜಾ ಕೊಡುತ್ತೆ, ಎಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರನೇ ಇದೆ ಕತೆ. ಆ್ಯಂಡ್ ಓವರಾಲ್ ಗುಡ್ ಫಿಲಮ್ ಫ್ರಮ್ ಕರ್ನಾಟಕ, ಕನ್ನಡ ಇಂಡಸ್ಟ್ರಿಗೆ ಹೊಸ ಫಿಲಮ್ ಅಂತ ಅನಿಸಲ್ಲ ಯಾರದೇ ಆದರೂ. ಈಗ ಲೈಕ್ ಹೀರೋ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಇನ್ನೊಂದಷ್ಟು ಫಿಲಮ್ಗಳು ಬರಬೇಕು, ಕನ್ನಡ ಸಿನಿಮಾ ಉಳಿಬೇಕು. ಇನ್ನೂ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಾರೆ, ಹೀರೋಗಳು ಬರ್ತಾರೆ, ಚಾನ್ಸ್ ಕೊಡಬೇಕು ಅವ್ರಿಗೆಲ್ಲ. ಈ ಥರ ಬಾಯ್ಕಾಟ್ ಅನ್ನೋದು ಇದೆಲ್ಲ ತೊಗೊಂಬಂದು ಫಿಲಮ್ ಇಂಡಸ್ಟ್ರಿಗೆ ಅಥವಾ ಕಲೆಗಾರರಿಗೆ ಈ ಥರ ಕೊಡೋದಲ್ಲ. ಎಲ್ಲಿ ಮಾಡಬೇಕೋ ಅದನ್ನು ಅಲ್ಲಿ ಮಾಡ್ಕೊಂಡು ಅಲ್ಲೇ ಬಿಟ್ಬಿಡ್ಬೇಕು. ಸುಮ್ಮನೆ ಈ ಇಂಡಸ್ಟ್ರಿಗೆ ತರೋದು, ಹೀರೋಗಳ ಮೇಲೆ ಹಾಕೋದು, ಬಡವರು ಶ್ರೀಮಂತರು ಅಂತ ನೋಡೋದು, ಕ್ಯಾಸ್ಟ್ ಮೇಲೆ ಹಾಕೋದು, ಈ ಥರ ಎಲ್ಲ ಮಾಡೋದಲ್ಲ. ಕಲೆಗೆ ಬೆಲೆ ಕೊಡಬೇಕು ಯಾರೇ ಆಗಲಿ ಅದು. ಈಗ ಒಂದು ಒಳ್ಳೆ ಆರ್ಟಿಸ್ಟ್ ಬರ್ತಾರ, ಅವ್ರಿಗೆ ಕಲೆ ಕೊಡಿ, ಅವ್ರಿಗೆ ಬೆಲೆ ಕೊಡಿ. ಥ್ಯಾಂಕ್ ಯು.